ಅಕ್ಕಾರ ಅಣ್ಣಾರ ಎಲ್ಲರೂ ಹೆಂಗದಿರಿ? ನಾವಂತೂ ಮಸ್ತ್ ಅದೇವಿ, ಖುಷಿ ಖುಷಿಯಾಗದೇವಿ. ನೀವು ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಬರ್ರಿ, ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ, ನಾನು ಇಲ್ಲಿ ಒಂದ್ ಸೈಡ್ ಚಾಕ್ ಇಟ್ಟೇನ್ರಿ, ಮತ್ತೊಂದ್ ಸೈಡ್ ಹಾಲ್ ಬಿಸಿ ಮಾಡಕ್ ಇಟ್ಟೇನ್ ನೋಡ್ರಿ. ಇವತ್ ನೋಡ್ರಿ, ಇವತ್ ಗುರುವಾರ ರೀ. ಈಗ ನಾವ್ ಇಲ್ಲೇ ದರ್ಗಾಗ್ ಬಂದೇವ್ರಿ. ಹೌದಲ್ ಮಮ್ಮಿ? ದರ್ಗಾಕ್ ಬಂದೇವ ಇವತ್ ಗುರುವಾರ. ಗುರುವಾರ ದರ್ಗಾಕ್ ಬಂದು ಕ್ಯಾಂಡಲ್ ಹಚ್ಚಿ ದೇವ್ರಿಗೆ ಬೇಡ್ಕೊಂಡ್ ಹೋಗೋಣ. ಬಿಸಿಲು ಅಂತೂ ಸಿಕ್ಕಾಪಟ್ಟೆ ಐತ್ರಿಪ್ಪ ಬಿಸಿಲು ನೋಡ್ರಿ ಇಲ್ಲಿ. ಮತ್ತಿಲ್ಲ ಅರಿ ಬದವ್ರಿ, ಈಗ ಅರಿವಿ ಒಗದು ಹಾಕ್ಬೇಕ್ರಿ ನಾನು. ಇವಾಗ ನೋಡ್ರಿ, ಅರಿವಿ ಎಲ್ಲ ಒಗದು ಹಾಕಿದಾರಿಪ್ಪ. ಇಲ್ಲೆಲ್ಲ ಮೇಲ್ಗಡೆ ಬಂದು ಒಣನೂ ಹಾಕಿದಾರಿ. ಮೇಲ್ಗಡೆ ಅಂತ ಸಿಕ್ಕಾಪಟ್ಟೆ ಬಿಸಿಲು ಐತ್ರಿ. ಕಾಲು ನೋಡಿದ್ರೆ ಸುಟ್ಟು ಮಳಾಗತ್ತವ, ನಿಂತ್ಕೊಳಕ್ ಆಗಕತ್ತಿಲ್ರಿ, ಅಷ್ಟು ಸುಡಾಗತ್ತವ ಕಾಲು. ಈಗ ಪಟ ಪಟ ಎಲ್ಲ ಒಣ ಹಾಕಿದಾರೆ. ಈಗ ಹೋಗಿ ತಳಗೋಗಿ ಊಟ ಮಾಡೋ ಟೈಮ್ 2:30 ಆತ್ರಿ ಇವಾಗಲೇ ನೋಡ್ರಿ. ಇಷ್ಟೆಲ್ಲ ಅರಿ ಬಿದ್ದು ಎಲ್ಲ ಒಗದು ಹಾಕಿ ನೋಡ್ರಿ. ನಾ ಟೈಮ್ 5 ಗಂಟೆ ಆತ್ರಿಪ್ಪ ಅಂತ ಹೇಳಿದ್ರೆ ಸುಮ್ಮನೊಂದು ಕೆಲಸ ಸ್ಟಾರ್ಟ್. ಏನ್ ಮಾಡದ್ದೀಗ ಮಿನತೆ ಆಗದ್ದಿ? ಬೆಕ್ಕು ಬಂದಿತ್ತು ಇಲ್ಲಿ, ಬೆಕ್ಕಿಗೆ ಒಂದು ಸೊನ್ನೆ ಮೀನ ಹಾಕ್ಬೇಕಿಲ್ಲ. ಈ ಬೆಕ್ಕ ಬಾಳ ಚಲೋ ಪಾಪಿ ಅದ, ಯಾಕಂತ ಹೇಳಿದ್ರೆ ಮೀನದ ಬುಟ್ಟಿ ಮುಂದೆ ಇದ್ರು ಒಂದು ಮೀನ ಮುಟ್ಟಂಗಿಲ್ಲ. ಅದೇ ಇಂತ ಬೆಕ್ಕ ಭಾರಿ ಚಂದ ಬೆಕ್ಕ ಪಾಪಿ ಇದೆ, ಚಂದ ಬೆಕ್ಕ ನೋಡಿದ್. ಈಗ ನಾ ನಿನ್ನ ಬಗ್ಗೆ ಹೇಳಿನಿಲ್ಲಿ, ನೀ ಚಲೋ ಬೆಕ್ಕಂತೇಳಿ. ನೀನ್ ನೋಡಿದ್ರೆ ಬುಟ್ಟಿ ನೋಡತ್ತಿ. ಈಗ ಬೇಡ ಬೇಡ, ಈ ಕಡೆ ಬಾ. ನಿನ್ನ ನಿನ್ನ ಹೆಸರು ಕೆಡಿಸ್ಕೊಂತಿ ಮತ್ತೆ. ಬೇಡ ಬೇಡ, ಹಂಗ ಮಾಡ್ಬೇಡ. ಅದಕ್ಕೆ ಸೊನ್ನೆ ಮೀನ ಇದ್ರೆ ಹಾಕದಕ್ಕಂದ ಮೀನ ಹಾಕದ ಹಾಕಿ ತಿಂದೇಂತಲ್ಪ ಮತ್ತೇನ ಸುಮ್ ಕುಂದಿರಿ. ಸ್ವಲ್ಪ ದೂರ ಸರದ ಈ ಮೀನ ಮಾರ್ಬೇಕ. ಮೀನ ಮಾರಿದ್ರೆ ರೊಕ್ಕ ಬರ್ತಾವು, ರೊಕ್ಕ ಬಂದ್ರೆ ನಿನಗ ಹಾಲು. ನೀ ಯಾಕೆ ಹಾಲು ಕುಡಿತಿ ಮೀನ ಇದ್ದಾಗ? ಹ್ಮ್ ಹಾಕದಕ್ಕ. ಹಾ ತಗೋ, ತಿನ್ನಪ್ಪ ತಿನ್ನ ತಿನ್ನ, ನೀನು ಆರಾಮಾಗಿರ. ಹೌದು, ಅದು ಡೆಲಿವರಿ ಆಗೈತಿ. ಸಮಸ್ತ ನಾಡ ಜನತೆಯ ಹೆಣ್ಣು ಮಕ್ಕಳಿಗೆ ಹ್ಯಾಪಿ ವುಮನ್ಸ್ ಡೇ. ಇವತ್ತ ಏನ್ರಿಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಇವತ್ತು ಐತಿ ಹ್ಯಾಪಿ ವುಮನ್ಸ್ ಡೇ. ಹ್ಯಾಪಿ ವುಮನ್ಸ್ ಡೇ ಅಂತ ಹೇಳಿದ್ರೆ ಯಾರು ಏನ್ ತಿಳ್ಕೊಂತಾರೋ ಗೊತ್ತಿಲ್ಲ. ನನಗೆ ಮಾತ್ರ, ನನ್ನ ತಲೆಯಾಗ ಮಾತ್ರ ಒಂದ ವಿಚಾರ ಬರ್ತೈತಿ. ಏನ್ರಿಪ್ಪ ಅಂತ ಹೇಳಿದ್ರೆ, ಹೆಣ್ಮಕ್ಳು ಇಲ್ಲ ಅಂತ ಹೇಳಿದ್ರೆ ಇವತ್ತು ಈ ಜಗತ್ತು ಇರ್ತಿದ್ದಿಲ್ಲ, ನಾನು ಇರ್ತಿದ್ದಿಲ್ಲ, ಯಾರು ಇರ್ತಿದ್ದಿಲ್ಲ. ಹೆಣ್ಣು ಮಗಳಂದ್ರೆ ಒಂದು ದೊಡ್ಡ ಗೌರವ ಕೊಡುವಂತ ನಮ್ದು ದೇಶ ರೀಪ್ಪ ಹೆಣ್ಣು ಮಗಳಿಗಂದ್ರ. ಇಲ್ಲ, ಹೆಣ್ಮಕ್ಳಿಗೆ ಗೌರವ ಎಲ್ಲಾರು ಕೊಡಬೇಕು, ಎಲ್ಲಾರು ಕೊಡ್ತಾರೆ. ಬಟ್ ಸ್ವಲ್ಪ ಮಂದಿ ಏನಪ್ಪ ಅಂತ ಹೇಳಿದ್ರೆ ತಂದೆ ತಾಯಿಗೆ ಮರ್ಯಾದೆ ಕೊಡಂಗಿಲ್ಲ. ಈ ತಾಯಿ ಅಂತ ಹೇಳಿದ್ರೆ 9 ತಿಂಗಳ ಹೊಟ್ಟೆಗಿಟ್ಕೊಂಡು ನಮಗ ಹಡದ ಜೋಪಾನ ಮಾಡಿ ದೊಡ್ಡೋರು ಮಾಡಿ ಮದ್ವೆ ಮಾಡಿ ಇಷ್ಟೆಲ್ಲ ಮಾಡ್ತಾಳಂತ ಹೇಳಿದ್ರೆ ಒಬ್ಳ ತಾಯಿ ತಾಯಿರೇ. ತಾಯಿಗೆ ಇದ್ದಷ್ಟು ಕರುಣೆ ಯಾರಿಗೂ ಇಲ್ಲ. ಹೌದ್ರಿ, ತಾಯಿಗೆ ಎಷ್ಟು ಕರುಣೆ ಐತಂತ ಹೇಳಿದ್ರೆ ಬಾಳ ಅಂದ್ರೆ ಬಾಳ ಕರುಣೆ ಐತಿ. ಹೌದ್ರಿ, ರಾತ್ರಿ ಮಕ್ಕೊಂದಾಗ ತನ್ನ ಮಗು ಸ್ವಲ್ಪ ಒದ್ದಾಡಿ ಎಚ್ಚರಪ್ಪ ಅಂತ ಹೇಳಿದ್ರೆ ಕಾಲ ಕೈ ಬಡಿತಂತ ಹೇಳಿದ್ರೆ ಪಟ್ ಅಂತ ಹೇಳ್ತಾಳ ತಾಯಿ. ಹೌದ್ರಿ, ನನ್ನ ಮಗು ಏನಾಗತ್ತೆ ಅಂತ ಹೇಳಿ ಪಟ್ ಅಂತ ಏನ್ ಮಾಡ್ತಾಳ, ಮೊದಲ ಮಗುಗೆ ತಗೊಂತಾಳ, ನೋಡ್ತಾಳ ಏನಾಗತ್ತೆ ಅಂತ ಹೇಳಿ. ಅದ ತಾಯಿಗೆ ಇರುವಂತ ಕರುಣೆ. ಸೊ ನಾವು ಇದೈತಲ್ಲ, ಇದ ಹ್ಯಾಪಿ ವುಮನ್ಸ್ ಡೇ ಅಂತ ಹೇಳ್ತಿರದ, ಇದನ್ನ ಒಂದು ಹಬ್ಬದ ರೂಪವಾಗಿ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಹೆಣ್ಮಕ್ಳು ಅದಾರ ಅಂತ ಹೇಳಿ ನಾಮದೇವಿ. ಈಗ ನೋಡ, ಫಸ್ಟ್ ತಾಯಿ, ತಾಯಿ 9 ತಿಂಗಳು ಇಟ್ಕೊಂಡು ನಮಗ ಜನ್ಮ ಕೊಡ್ತಾಳ, ಒಂದು ಚಲೋ ಅಭ್ಯಾಸ ಕೊಡ್ತಾಳ, ಬುದ್ಧಿ ಕೊಡ್ತಾಳ, ಬುದ್ಧಿವಾದಂತ ಮಾತು ಹೇಳ್ತಾಳ, ಒಳ್ಳೆ ಸಂಸ್ಕೃತಿ, ಒಂದು ಒಳ್ಳೆ ಸಂಸ್ಕೃತಿ ಕೊಡ್ತಾಳ. ಯಾವ್ದೋ ಮನ್ಯಾಗ ಹುಟ್ಟಿ ಗಂಡನ ಮನೆಗೆ ಹೋಗಿ ಗಂಡನ ಮನೆ ಬೆಳಗಿ ಇದೆಲ್ಲ ಬರ್ಬೇಕಂತ ಹೇಳಿದ್ರೆ ಒಂದು ಹೆಣ್ಣಿನ ಕಡೆನ ಬರಕ್ ಸಾಧ್ಯ ಆಗಿದೆ. ಆದ್ರೆ ಒಂದು ಗಂಡ ಮಗಗ ನಾವು ಹೋಗ್ಪಾ ಬ್ಯಾರದಾರ ಮನೆಗೆ ಅಂತ ಹೇಳಿದ್ರೆ ನನ್ನ ಮಗ ವಿಚಾರ ಮಾಡ್ತಾನ ಅಷ್ಟಲ್ಲ, ನಾಕ್ ಹೋಗ್ಲಿಪ್ಪ ಅಂತ ಹೇಳಿ, ನನ್ನ ಮನೆ ಬಿಟ್ಟು ನನ್ನ ಅಣ್ಣ ತಮ್ಮ ಎಲ್ಲಾರ್ಗಿ ಬಿಟ್ಟು ನಾಕ್ ಹೋಗ್ಲಿ ಅಂತಾನೆ. ಆದ್ರೆ ಹೆಣ್ಮಕ್ಳು ಹಂಗ ಅನ್ನಂಗಿಲ್ಲ, ತಂದಿಗೂ ಬಿಡ್ತಾರ, ತಾಯಿಗೂ ಬಿಡ್ತಾರ, ಬಂಧುನು ಬಿಡ್ತಾರ, ಬಳಗಾನು ಬಿಡ್ತಾರ, ಹುಟ್ಟಿದ ದೂರ ಬಿಡ್ತಾರ, ಹುಟ್ಟಿದ ಮನಿ ಬಿಡ್ತಾರ. ಅಷ್ಟ ಯಾಕೆ, ತಂದೆ ತಾಯಿಗೆ ಬಿಟ್ಟು ಗಂಡನ ದೇವ್ರ ಗಂಡನ ಮನಿನ ನನಗ ಸ್ವರ್ಗ ಇದ್ದಂಗ ಅಂತ ಹೇಳಿ ಬರ್ತಾರೆ. ಸೊ ಇದ
ವುಮನ್ಸ್ ಡೇ ಅಂತ ಹೇಳಿದ್ರೆ ಈ ಎಲ್ಲ ಹೆಣ್ಮಕ್ಕಳಿಗೆ ನಾನು ಹೃದಯಪೂರ್ವಕವಾಗಿ ನಿಮಗೆ ತಲೆ ಬಾಗಿಸಿ ನಿಮಗೆ ಕೈ ಜೋಡಿಸಿ ನಮಸ್ಕಾರ ಮಾಡಿದ್ರು ಕಡಿಮೆನ ನಿಮ್ಮ 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 ವರ್ಣನೆ ಎಷ್ಟು ಮಾಡಿದ್ರು ಕಡಿಮೆನ ಯಾಕಂತ ಹೇಳಿದ್ರೆ ನಿಮ್ಮ ಕರುಣೆಗೆ ಸಾರಸಾಟಿ ಯಾರು ಇರಕ್ ಸಾಧ್ಯ ಇಲ್ಲ. ಥ್ಯಾಂಕ್ಸ್ ರೀಪ್ಪ, ಎಲ್ಲ ಹೆಣ್ಣು ಮಕ್ಕಳ ಕಡೆಯಿಂದ ನಿಮಗೊಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ನಾನು. ಇಲ್ಲ ಸುಮ್ಮನೆ ನಾ ಈ ಬ್ಲಾಗ್ ಒಳಗೆ ಹೇಳ್ತೇವಂತೇನಿಲ್ಲ. ಈಗ ನೀನ್ ಜನರಲ್ ವಿಚಾರ ಮಾಡಿ ನೋಡ, ಹೆಣ್ಮಕ್ಳು ಇಲ್ಲ ಅಂತ ಹೇಳಿದ್ರೆ ಈ ಜಗತ್ತ ಇಲ್ಲ. ಇಲ್ಲ ರೀ ಜಗತ್ತ. ಆಮ್ಯಾಗ ಹೆಣ್ಮಕ್ಳಿಗೆ ಎಷ್ಟು ಕರುಣೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟಿ ಕರುಣೆ. ದೇವ್ರು ಒಬ್ಬ ಹೆಣ್ಮಗಳಿಗೆ ಎಷ್ಟು ರೂಪ ಕೊಟ್ಟ ನೋಡ್ರಿ. ತಾಯಿ ಮಾಡ್ತಾನ್ರಿ, ತಂಗಿ ಮಾಡ್ತಾನ, ಅಕ್ಕನ ಮಾಡ್ತಾರ್ರಿ, ಹೆಂಡತಿ ಮಾಡ್ತಾರ, ಲಾಸ್ಟ್ ಮಗಳು ಮಾಡ್ತಾರೆ, ಎಲ್ಲದನ್ನ ನಿಭಾಯಿಸ್ಕೊಂಡ್ ಹೋಗುವಂತದ ಶಕ್ತಿ ಹೆಣ್ಣು ಮಗಳಿಗೆ ಐತೆ. ಹೆಣ್ಣು ಮಗಳಿಗೆ ನನಗ ಹೆಣ್ಣು ಮಗಳನ್ನು ಹುಟ್ಟಲಿಕ್ಕೆ ನನಗೆ ನೆನಪಾಗೋದ ಯಾರು ಅಲ್ಲ, ನಮ್ಮವ್ವಾರ. ಹೌದ್ರಿ, ನಮ್ಮವ್ವಾರ ನಮ್ಮ ಬಗ್ಗೆ ಎಷ್ಟು ಕಷ್ಟಪಟ್ರ ಅಂತ ಹೇಳಿದ್ರೆ ಕಷ್ಟಪಟ್ರೇನೆ ಈಗೂನು ಕಷ್ಟ ಪಡಕತ್ತಾರೆ. ಹೌದ್ರಿ, ನಾವು ಬಡವ್ರು ಅಂತ ಹೇಳಿ ನಮಗೆ ಹೇಳ್ಕೊಳಕ್ ಆಗೋದಿಲ್ಲ. ಯಾಕೆ ಆಗೋದಿಲ್ರಿಪ್ಪ ಅಂತ ಹೇಳಿದ್ರೆ ನಾವು ಏನರ ಸಾಧಿಸ್ಬೇಕಂತ ಹೇಳಿ, ನಾವು ಏನರ ಮಾಡಬೇಕಂತ ಹೇಳಿ ನಾವು ನಿರ್ಧಾರ ಮಾಡೀವಿ. ಹಿಂಗಾಗಿ ನೋಡ್ರಿ, ನಾವು ಬಡ್ರು ಅಂತ ಹೇಳಕ್ ಇಷ್ಟಪಡಂಗಿಲ್ಲ. ನಮ್ಮ ಮನೆ ಸೊಂದ ಐತಿ, ಆದ್ರೆ ಯಾವಾಗ ಬೀಳ್ತದೆ ಅನ್ನೋದು ಗೊತ್ತಿಲ್ಲ. ಬಟ್ ನಾವು ಇಷ್ಟೆಲ್ಲ ಆದ್ರೂ ನಾವು ಯಾವಾಗ್ಲೂ ಹೇಳ್ಕೊಂಡಿಲ್ಲ ನಾವು ಬಡ್ರ ಅಂತೇಳಿ. ಬಟ್ ಇವತ್ತು ನನ್ನ ಬಾಯಾಗ್ಲಿಂತ ಆ ಮಾತು ಬಂತೆ. ಯಾಕೆ ಬಂತ್ರಿಪ್ಪ ಅಂತ ಹೇಳಿದ್ರೆ ನಮ್ಮವ್ವಾರ್ ನಮ್ಮ ಬಗ್ಗೆ ಕಷ್ಟ ಪಟ್ಟಾರ, ಇನ್ನು ಮಟ್ಟ ಕಷ್ಟ ಪಡಕತ್ತಾರೆ. ಇದ ಎಲ್ಲ ಯಾರಲ್ಲಿಂತ ಸಾಧ್ಯ ಅಂತ ಹೇಳಿದ್ರೆ ಒಂದು ಹೆಣ್ಮಾರಲ್ಲಿಂತ ಸಾಧ್ಯ ಇದೆ. ತನಗ ಊಟ ಇಲ್ಲ ಅಂದ್ರೆ ಮಕ್ಕಳಿಗೆ ಸಂಬಂಧ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಮಕ್ಳು ಹೊಟ್ಟೆ ತುಂಬಿಸ್ಬೇಕಂತೇಳಿ ಒಂದು ಹೆಣ್ಣು ಎಷ್ಟು ಕಷ್ಟ ಪಡ್ತಾಳಂದ್ರ ಒಂದ್ ಹೆಣ್ಣು ಕಷ್ಟ ಪಡೋದು ಇನ್ನೊಂದ್ ಹೆಣ್ಣಿಗೆ ಮಾತ್ರ ಗೊತ್ತಾಗ್ತದ್ರಿ. ಸಂಬಂಧ ಕಷ್ಟ ನೋಡಿದಂದ್ರೆ ನಮ್ಗೆಲ್ಲ ಅವ್ರು ಹೇಳಿದ್ ಕೇಳಿದ್ ನಮಗ ನೆನಪು ಬರ್ತೈತ್ರಿ. ಹೆಣ್ಮಗಳ ಎಷ್ಟೊಂದು ಜವಾಬ್ದಾರಿನ ನಿಭಾಯಿಸ್ತಾವಲ್ಲ ಅಂತಂದ್ ಹೇಳಿ ನಮಗೊಂದು ಹೆಮ್ಮೆ ಆಗ್ತೈತ್ರಿ. ಹೆಣ್ಮಗಳಾಗಿ ಹುಟ್ಟಿದಕ್ಕೆ ನನಗೊಂದು ಹೆಮ್ಮೆ ಅನಿಸ್ತೈತ್ ನೋಡ್ರಿಪ್ಪ. ಇಲ್ಲ ಸುಮ್ಮನೆ ಈ ಹೆಣ್ಮಕ್ಳಿಗೆ ಇದ್ದಷ್ಟು ಕರ್ಣಿ ಬ್ಯಾರೆ ಯಾರಿಗೂ ಇರಂಗಿಲ್ಲ. ದೇವ್ರಂತ ಕರ್ಣೆ ಕೊಟ್ಟಿರ್ತಾನ್ರಿ ಹೆಣ್ಮಗಳಿಗ್ರಿ. ಓ ಎಲ್ಲಾರು ನೋಡ್ರಿ, ನಾ ಎಲ್ಲ ಹೆಣ್ಮಕ್ಳಿಗೆ ಒಂದು ಸಲ್ಯೂಟ್ ಮಾಡಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನೀವಿಲ್ಲ ಅಂತ ಹೇಳಿದ್ರೆ ಈ ಜಗತ್ತು ಇಲ್ಲ, ನಾನು ಇಲ್ಲ, ಯಾರು ಇಲ್ಲ. ಅದಕ್ಕೆ ಯಾರೆಲ್ಲ ತಂದೆ ತಾಯಿಗೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಂಗಿಲ್ಲ, ಪ್ಲೀಸ್ ನಿನ್ನದು ರಿಕ್ವೆಸ್ಟ್ ಮಾಡ್ಬೇಕಂತ ನಾನು. ಫಸ್ಟ್ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ರಿ. ನಾವು ತಂದೆ ತಾಯಿಗೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಟ್ಟು ಅಂತ ಹೇಳಿದ್ರೆ ನಾವು ಮುಂದೆ ಬರಕ್ ಸಾಧ್ಯ ಐತಿ. ಈಗ ಅಜಾಮ್ ಆಗ್ತೈತಿ, ನಾವು ಬ್ಲಾಗ್ ಸ್ಟಾಪ್ ಮಾಡ್ತೀವಿ ನೋಡ್ರಿ. ಈಗಂತೂ ಅಜಾಮ್ ಮುಗೀತೆ. ಇವತ್ತಂತೂ ಭಾರಿ ವಿಶೇಷವಾದ ದಿನ, ವುಮನ್ಸ್ ಡೇ ಅಂತ ಹೇಳಿದ್ರೆ ಇದ ಸಣ್ಣದಲ್ರಿ, ಇದ ನಮಗಂತೂ ಭಾಳ ಅಂದ್ರೆ ಭಾಳ ದೊಡ್ಡ ಮಾತಿದೆ ವುಮನ್ಸ್ ಡೇ ಅಂತ ಹೇಳಿದ್ರೆ. ಆಮ್ಯಾಗ ನೋಡ್ರಿ, ನಮಗೂ ಎರಡು ಹೆಣ್ಣು ಮಕ್ಕಳದಾವು, ಸಾನಿಯಾ ತಮ್ಮನ್ನ, ನಿಮಗಂತೂ ಗೊತ್ತೈತೆ ಎಲ್ಲಾರ್ಗಿ. ಎಲ್ಲಾರು ಸ್ವಲ್ಪ ಮಂದಿ ಏನ್ ಅನ್ಕೊಂತಾರಿಪ್ಪ ಅಂತ ಹೇಳಿದ್ರೆ ನಮಗ್ ಗನ್ ಮಕ್ಳು ಬೇಕು, ಗನ್ ಮಕ್ಳಾಗಿಲ್ಲ ಅಂತ ಅನ್ಕೊಂತಾರೆ. ಬಟ್ ನಮಗ ಯಾವಾಗ್ಲೂ ಹಂಗ ಅನ್ಸಿಲ್ಲ. ಯಾಕಂತ ಹೇಳಿದ್ರೆ ನಮಗ ಮಕ್ಳು ಅಂತ ಹೇಳಿದ್ರೆ ಎಲ್ಲಾರು ಅಷ್ಟ ನಮಗ, ಅದ ಗನ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ. ಹೆಣ್ಮಕ್ಳು ಅಂತ ಹೇಳಿದ್ರೆ ನಮಗ ಒಂದ್ ಸ್ವಲ್ಪ ಹೆಚ್ಚಿಗೆ ಪ್ರೀತಿ. ಎಲ್ಲಾರು ಗನ್ ಮಕ್ಳ ಅಂದ್ರೆ ಪ್ರೀತಿ ಅನ್ಬೋದು, ನಮಗ ಹೆಣ್ಮಕ್ಳು ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚಿಗೆ ಪ್ರೀತಿ. ಅವ್ರಿಗೆ ಕಳ್ಳು ಬಾಳ ಇರ್ತೈತ್ರಿ. ಯಾಕಂತ ಹೇಳಿದ್ರೆ ಅವ್ರ ನಮ್ಗೆ ಸ್ವಲ್ಪ ಏನಾದ್ರೂ ಆರಾಮಿಲ್ಲಪ್ಪ, ಏನಾದ್ರು ನಮ್ಮ ಮಕ್ಕಳು ಅಂದ್ರೆ ಬಂದ ಪಾಪ ಮೈ ಮುಟ್ಟಿ ನೋಡ್ತಾರೆ, ಮೈ ಮುಟ್ಟಿ ನೋಡ್ತಾರೆ, ಚೆಕ್ ಮಾಡ್ತಾರೆ, ಬಾಪ ದವಾಗ ಅಂತಾರೆ, ಮತ್ತ ವಿಕ್ಸ್ ಇದ ಕಾಲ್ ಹಿಚ್ಚಿರ್ತಾರ್ರಿ, ಎಲ್ಲಾ ಮಾಡ್ತಾರಪ್ಪ. ನಮ್ಗೆ ಸ್ವಲ್ಪ ಆರಾಮ್ ಇರ್ಲಿಲ್ಲ ಅಂದ್ರ ಅದಕ್ಕ ಅಂತಾರ ಹೆಣ್ಮಕ್ಳಿಗೆ ಕಳ್ಳು ಅನ್ನೋದ್ರಿ. ನಾನ ಸುಮ್ಕ ಹಂಗ ಅನ್ನಂಗಿಲ್ಲ, ನಾನು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಅವ್ರಿಗೆ ಮರ್ಯಾದೆ ಕೊಡ್ಬೇಕಂತೇಳಿ. ಇಷ್ಟ ಕರುಣೆ ಐತೆ ಅವ್ರಿಗೆ, ಕರುಣೆ ಅಂತ ಹೇಳಿದ್ರೆ ಅವ್ರಿಗೆ ದೇವ್ರಿಗೆ ಅವ್ರಿಗೆ ದೇವ್ರ ಎಂತ ಕರುಣೆ ಕೊಟ್ಟ ಅನ್ನೋ ಗೊತ್ತಿಲ್ಲ ನೋಡ್ರಿ. ನಮ್ಮ ಮಕ್ಳು ಇನ್ನು ಬಾಳ ಸೊಲ್ಲೋರವ್ರೆ, ನಮಗ ಆರಾಮಿಲ್ಲ ಅಂತ ಹೇಳಿದ್ರೆ ನಮ್ಮ ಮೈ ಮುಟ್ಟಿ ಬಾ ದುಬಾಂಗ್ರಿ ಹೋಗೋಣಂತಾರ್ರಿ, ಗುಳಿಗೆ ತೊಗೊಂಡ್ ಅಂತ ಕೇಳ್ತಾರೆ, ಇಷ್ಟೆಲ್ಲ ಕೇಳ್ತಾರೆ ನಮಗೆ. ಸೊ ಇವತ್ತು ನಮಗಂತೂ ಭಾರಿ ವಿಶೇಷವಾದ ದಿನ ಇವತ್ತು ವುಮನ್ಸ್ ಡೇ ಅಂತ ಹೇಳಿದ್ರೆ ಸೊನ್ನ ಮಾತಲ್ಲಿದೆ ನೋಡ್ರಿ. ಇವತ್ತು ಒಂದು ಸ್ಪೆಷಲ್ ದಿನ, ಆದರೆ ನಾಳೆ ಒಂದು ಸ್ಪೆಷಲ್ ದಿನ ಐತಿ. ನಾಳೆ ಏನ್ರಿಪ್ಪ ಈ ಸ್ಪೆಷಲ್ ದಿನ ಅಂತ ಹೇಳಿದ್ರೆ, ನಾಳೆ ನಮ್ಮ ತಮ್ಮನಂದೆ ಬರ್ತ್ಡೇ ಐತ್ರಿ. ಸೊ ನಾವು ನಮ್ಮ ಕೈಲಿ ಎಷ್ಟು ಆಕೈತಿ ಅಷ್ಟು ಗ್ರ್ಯಾಂಡ್ ಆಗಿ ಮಾಡಕ್ಕೆ ನೋಡ್ತೇವಿ. ಗ್ರ್ಯಾಂಡ್ ಆಗಿ ಅನ್ನಕ್ಕೇನ್ರಿಪ್ಪ, ನಾವು ಸ್ವಲ್ಪ ಮಂದಿ ಅದಾರ ನಮ್ಮ ಮನ್ಯಾಗ, ಅವ್ರಿಗೆಲ್ಲ ಹೇಳ್ತೇವಿ. ಇಲ್ಲೇ ಲೋಕಲ್ ಯಾರು ಅದಿರ ಅಂತ ಹೇಳಿದ್ರೆ, ನಾಳೆ ನಮ್ಮ ಮನೆಗೆ ಬರ್ತ್ಡೇಗೆ ಬರ್ರಿ, 5:30-6 ಗಂಟೆಗೆ ನಾವು ಬರ್ತ್ಡೇ ಮಾಡ್ತೇವಿ. ಗಿಫ್ಟ್ ತರ್ಬೇಕು, ನೀವು ಬಂದ್ರೆ ಗಿಫ್ಟ್ ತರ್ಬೇಕಂತೇನಿಲ್ಲ, ನೀವು ಬರೀ ಮನಿ ಮಠ ಬಂದ್ ನೀವು ನಮ್ಮ ಸೆಲಿಬ್ರೇಷನ್ ಒಳಗ ನೀವು ಭಾಗಿದಾರ ಆದ್ರೆ ಸಾಕು ನಮಗೆ. ನಮಗ ಅದ ಒಂದು ಬಾಳ ಅಂದ್ರೆ ಬಾಳ ದೊಡ್ಡ ಖುಷಿ. ನಮ್ ತಮ್ಮನಾಗ ಬಂದ ಆಶೀರ್ವಾದ ಮಾಡಿ ಹೋದ್ರಷ್ಟ ಸಾಕ್ರಿಪ್ಪ ನಮ್ಮ ಬಾದ ನಮಗ ಬಾಳ ದೊಡ್ಡ ಖುಷಿ. ಸೊ ನೋಡ್ರಿ, ಇವತ್ತಿನ ಈ ಬ್ಲಾಗ್ ನಿಮಗ ಇಷ್ಟ ಆಗಿದ್ರೆ, ನಮ್ಮ ಚಾನಲ್ ನೀವು ಫಸ್ಟ್ ಟೈಮ್ ನೋಡಕತ್ತಿದ್ರೆ ನಮ್ಮ ವಿಡಿಯೋಕ್ಕೊಂದ ಲೈಕ್ ಮಾಡ್ರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾವು ನಿಮಗ ಮತ್ತೆ ಭೇಟಿ ಆಕ್ತೀವಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.